ರಾಜ್ಯ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಈ ಬಗ್ಗೆ ಸವಿಸ್ತಾರವಾಗಿ 2 ಗಂಟೆ ಕಾಲ ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ತಿಂಗಳು 23ನೇ ತಾರೀಕು ಬುಧವಾರ ಸುಮಾರು 5,000-6,000 ಜನ ಸೇರಿ ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ದ ಜನಜಾಗೃತಿಯನ್ನು ಮೂಡಿಸೋ ದೃಷ್ಟಿಯಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಂದು ರೀತಿ ಪ್ರತಿನಿತ್ಯ ವರ್ಗಾವಣೆ ದಂಧೆ ನಡೀತಾ ಇದೆ. ಅಧಿಕಾರಿಗಳಿಂದ ಪ್ರತಿ ತಿಂಗಳು ಇತ್ತಿಷ್ಟು ಹಣ ಕೊಡಬೇಕು ಅಂತೇಳಿ ವಸೂಲಿ ನಡೀತಾ ಇದೆ. ಒಂದು ರೀತಿ ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತನೆ ಮಾಡುತ್ತಿರುವಂತಹದ್ದು ಸಾಮಾಜಿಕ ಜಾಲತಾಣ ಕಾರ್ಯಕರ್ತರಿಗೂ ಎದುರಿಸ್ತಾ ಇರುವಂತಹದ್ದು ಮಾಧ್ಯಮದವರಿಗೂ ಸಹ ಕಿರುಕುಳ ಕೊಡ್ತಿರುವಂತಹದ್ದು ಇದು ನಡೀತಾ ಇದೆ. ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ತಮಗೆ ಇಷ್ಟ ಬಂದಂತೆ ಬೆಂಗಳೂರನ್ನ ವಾರ್ಡ್ ಸಹ ಹಂಚುತ್ತಾ ಇರುವಂತಹದ್ದು ಸಹ ನಡೀತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿದೆ. ಈಗೇನೋ ಕಾಡಿ ಬೇಡಿ ಒಂದು 50 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಸಕರಿಗೆ. ಆದರೆ ಇದುವರೆಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ. ಒಂದು ರೀತಿ ಪಾಪರ್ ಆಗಿದೆ ಈ ಸರ್ಕಾರ. ಅಭಿವೃದ್ಧಿ ಕಾರ್ಯನೂ ನಡೀತಾ ಇಲ್ಲ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ, ರಾಜ್ಯದ ಯಾವುದಾದರೂ ಒಂದು ತಾಲೂಕಿನಲ್ಲಿ 1 ಕಿಲೋಮೀಟರ್ ರಸ್ತೆ ಈಗ ನಡೀತಾ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡೋಣ. ಎಲ್ಲ ಕಡೆ ಎಲ್ಲ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಕಳೆದ ಅವರ ಅಧಿಕಾರಕ್ಕೆ ಬಂದಾಗಲಿಂದ. ಒಂದು ರೀತಿ ಸರ್ಕಾರ ಖಜಾನೆಯನ್ನು ದೋಚುವಂತ ಲೂಟಿ ಮಾಡುವಂತ ಒಂದು ಕೆಲಸದಲ್ಲಿ ತಲ್ಲೀನರಾಗಿರುವಂತಹ ಈ ಸಂದರ್ಭದಲ್ಲಿ ಇದರ ವಿರುದ್ದ ದೊಡ್ಡ ಹೋರಾಟವನ್ನ ಈ ತಿಂಗಳು 23ರಂದು ಮಾಡ್ತಾ ಇದ್ದೇವೆ. ಇನ್ ಮುಂದೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವರಿಗೂ ಸ್ವಲ್ಪ ಸಮಯ ಕೊಡೋಣ ಅಂತ ಸ್ವಲ್ಪ ನಾವು ಶಾಂತವಾಗಿದ್ದೆವು. ಆದರೆ ಈಗ ಭ್ರಷ್ಟಾಚಾರ ಮಿತಿಮೀರಿ ಹೋಗಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿ ವರ್ಗಾವಣೆ ದಂಧೆಯಲ್ಲೇ ಇರುವಂತಹ ಈ ಸಂದರ್ಭದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯ. ಹಾಗಾಗಿ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳುತ್ತೇವೆ. ಇನ್ನು ಮುಂದೆ